ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ, ಹೊಸ ವೀಡಿಯೋಗೆ ಸ್ವಾಗತ. ಸೊ ನಿನ್ನೆ ಅನೌನ್ಸ್ ಮಾಡಿದ್ದೆ ಮತ್ತು ಲೈವಲ್ಲೂ ಕೂಡ ಹೇಳಿದ್ದೆ, ಏನು ಅಂತಂದರೆ 20K ಸ್ಪೆಷಲ್ ವೀಡಿಯೋ ಕೊಡ್ತೀನಿ ಅಂತ. 20K ಸ್ಪೆಷಲ್ ವೀಡಿಯೋ ಮೇಲೇ ಮಾಡ್ಬೋದಿತ್ತು, ಬಟ್ ಬೇಡ ಫೇಸ್ ಕ್ಯಾಮಲ್ಲಿ ಮಾಡೋಣ, ತುಂಬ ದಿವಸ ಆಯ್ತಲ್ವ ಫೇಸ್ ಕ್ಯಾಮ್ಗೆ ಹೋಗ್ಬಿಟ್ಟು ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಬಂದೆ. ಸೊ ಇದರಲ್ಲಿ ಒಂದು ಹೊಸದು ಆ್ಯಡ್ ಆಗೋದು ಹೇಳ್ತೀನಿ, ಪ್ಲಸ್ 20K ಸಬ್ಸ್ಕ್ರೈಬರ್ಸ್ ಇದ್ದಾರೆ ತುಂಬ ದುಡಿತಾ ಇರ್ಬೋದು ಯೂಟ್ಯೂಬಿಂದ ಹಂಗೆ ಹಿಂಗೆ ಅಂತ ಅಂದ್ಕೊಂಡಿರ್ತೀರ, ಬ್ಯಾಡ್ ಸೆಟ್ಟಿಂಗ್ಸ್ ಎಲ್ಲ ಅಂದ್ಕೊಂಡಿರ್ತೀರ, ಸ್ವಲ್ಪ ಅದನ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡ್ತೀನಿ ನಾನು ಇವತ್ತು. ಓಕೆನಾ, ಏನು ರೆವೆನ್ಯೂ ಜನ್ರೇಟ್ ಆಗ್ತಾಯಿದೆ, ಏನು ರೆವೆನ್ಯೂನ ಗೇನ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಓಕೆನಾ, ಸೊ ಅವಾಗ ನೀವೇ ಅರ್ಥ ಮಾಡ್ಕೊತೀರ ಯೂಟ್ಯೂಬಲ್ಲಿ ಎಷ್ಟು ಬರ್ತಾ ಇದೆ ಅಂತ. ಸೊ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಇಲ್ಲ ಅಂತ ಹೇಳ್ತಲ್ಲ, ಬಟ್ ನಮ್ಮ ಕಮ್ಯುನಿಟಿ ಅಂದರೆ ಪಾರಿವಾಳದ ಬಗ್ಗೆ ನಾನೇನು ವೀಡಿಯೋ ಮಾಡ್ತಾಯಿದ್ದೀನಿ ಈ ಕಮ್ಯುನಿಟಿಗೆ ಅಷ್ಟಕ್ಕಷ್ಟೇ. ಓಕೆನಾ, ಸೊ ಇದರಲ್ಲಿ ಮೇಯ್ನ್ ಏನು ಅಂತಂದರೆ ವೀಡಿಯೋ ಮಾಡೋಕ್ಕೆ ನಿಂತ್ಕೊಂಡ್ರೆ ಲಾಸ್ಟ್ವರೆಗೂ ಇರಬೇಕು. ಓಕೆನಾ, ಆವಾಗ ಮಾತ್ರ ನಮಗೆ ಒಂದು ಹೆಸರು ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಪ್ರಾಫಿಟ್ ತೊಗೊಳಕ್ಕಾಗುತ್ತೆ. ವೀಡಿಯೋ ಮಾಡೋದು, ಅರ್ಧಕ್ಕೆ ನಿಲ್ಸೋದು, ಸ್ಟಾಪ್ ಮಾಡ್ಬೋದು, ಅದೆಲ್ಲ ಮಾಡಿದ್ರೆ ವರ್ತ್ ಇಲ್ಲ. ಓಕೆನಾ, ಇಷ್ಟು ದಿವಸ ಮಾಡಿಬಿಟ್ಟು ವೇಸ್ಟ್ ಆ ಥರ ಆಗಿಬಿಡ್ತೈತೆ. ಸೊ ಇವಾಗ ಏನಂತಂದರೆ ನನ್ನ ಎಕ್ಸಾಂಪಲ್ ತೊಗೊಂಡ್ರೆ, ಸ್ಟಾರ್ಟಿಂಗಲ್ಲಿ 3 ಮಂತ್ಸ್ ವೀಡಿಯೋ ಮಾಡಿಬಿಟ್ಟು ನಾನು ಇವೆಲ್ಲ ಆಗಲ್ಲ ನಮಗೆಲ್ಲ ಇವೆಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಬಿಟ್ಬಿಟ್ಟೆ. ಸೊ ಅದಾದಮೇಲೆ ನನಗೂ ಗೊತ್ತಾಯಿತು, ಓ ಯಾರೋ ನಾನು ನಾನು ನೋಡ್ತಾ ಇದ್ದಾರೆ ಯಾರೋ ವೀಡಿಯೋನ, ಸೊ ವೀಡಿಯೋ ಮಾಡ್ಬೋದಲ್ವಾ, ರೀಚ್ ಆದರೂ ಆಗ್ಬೋದು ಅಂತ ಆ ಏಮಲ್ಲಿ ಮಾಡಿದೆ. ಸೊ ಆ ಏಮಲ್ಲಿ ಮಾಡಿದ್ದು ಇಲ್ಲಿವರೆಗೂ ತಂದು ನಿಲ್ಲಿಸುತ್ತೆ ಅಂತ ನನಗೆ ದೇವರನ್ನೇ ಗೊತ್ತಿದ್ದಿಲ್ಲ. ಸೊ 20K ಏನಿದೆ ಅದೆಲ್ಲ ನಿಮ್ಮ ಸಪೋರ್ಟಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬಿಲೀವ್ ಮಾಡೋಕ್ಕಾಗ್ತಾರೆ ಸೀರಿಯಸ್ಸಾಗಿ, ಒನ್ ಇಯರ್ 2 ಮಂತ್ಸಲ್ಲಿ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿದ್ದೀವಿ ಅಂದರೆ ನಂಗೆ ನಿಜವಾಗ್ಲೂ ಬಿಲೀವ್ ಮಾಡೋಕ್ಕಾಗ್ತಿಲ್ಲ. ನಾನು ಗೆಸ್ ಮಾಡಿದ್ದೇನು ಗೊತ್ತಾ, 1 ಇಯರಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಬಿಡ್ತೀನಿ ಅಂತ, ಬಟ್ ಅದೇ 19,000 ಆಗಿದೆ ಇವತ್ತಿಗೆ. ಸೊ ತುಂಬ ಖುಷಿಯಾಗುತ್ತೆ. ಸೊ ಓಕೆನಾ, ಸಪೋರ್ಟು ತುಂಬ ಚೆನ್ನಾಗಿ ಕೊಡ್ತಾಯಿದ್ದೀರಾ. ಸೊ ನಾನು ಹೇಳಿರೋ ರೀತಿ ನಿಮಗೆ, ನನ್ನ ಡ್ರೀಮ್ ಬಂದುಬಿಟ್ಟು 100K ಕಂಪ್ಲೀಟ್ ಮಾಡಬೇಕು ಅಂದರೆ ಈ ಕಮ್ಯುನಿಟಿಯಲ್ಲಿ ಈ ಥರ ಪರಿಹಾರ ಸಾಕ್ಬಿಟ್ಟು 100K ಕಂಪ್ಲೀಟ್ ಮಾಡಬೇಕು. ದೊಡ್ಡ ದೊಡ್ಡ ಲಾಫ್ಟ್ ಇಟ್ಕೊಂಡು ಕಂಪ್ಲೀಟ್ ಮಾಡಿದವ್ರು ಇದ್ದಾರೆ ಇಲ್ಲ ಅಂತ ಎಲ್ಲ, ಬಟ್ ಈ ಲಾಫ್ಟ್ ಈ ಥರ ಚಿಕ್ಕ ಪುಟ್ಟದಾಗಿ ಇಟ್ಕೊಂಡು ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಿಮ್ಗೆ ತಲುಪಿಸ್ಕೊಂಡು ಈ ರೇಂಜಿಗೆ ಸಪೋರ್ಟ್ ಕೊಡ್ತೇನೆ ಬಿಲೀವ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಓಕೆನಾ, ಅಂದರೆ ಈ ರೇಂಜಿಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ. ಓಕೆನಾ, ಏನು ಹೇಳೋಂಗಿಲ್ಲ ಅದ್ರ ಬಗ್ಗೆ. ದೆನ್ ಏನು ಹೊಸದು ಆ್ಯಡ್ ಆಗುತ್ತೆ ಅಂತ ಹೇಳೋಣ. ನೋಡಿರ್ತೀರ ಇಲ್ಲ ಪಕ್ಕದಲ್ಲಿ ಫೋಟೋ ಕಾಣಿಸ್ತೈತೆ, ಹೊಸ ಗೂಡೊಂದು ಬಂದೈತಲ್ವಾ. ಸೊ ತುಂಬ ಜನ ಏನು ಕಮೆಂಟ್ ಮಾಡಿದ್ದಾರೆ, ನಿಮ್ಮ ಆಸೆ ಪಟ್ಟಿದಂಗೆ ನಾನು ಗೆಸ್ ಮಾಡಿದ್ದು. ಓಕೆನಾ, ತುಂಬ ಜನ ಏನು ಕಮೆಂಟ್ ಮಾಡಿದ್ರಿ ಅಂತಂದರೆ, ಒಂದೇ ನಿಮಿಷ ಹಂಗೆ ರೀ. ಓಕೆ, ಇದು ಸ್ವಲ್ಪ ಕ್ರಾಸ್ ಆಗಿತ್ತು, ಹಿಂಗಾಗಿತ್ತು. ಓಕೆನಾ, ತುಂಬ ಜನ ಏನು ಕಮೆಂಟ್ ಮಾಡಿದ್ರಿ ಅಂದರೆ, ಬ್ರೋ ಒಂದು ಗೂಡು ಇಟ್ಟಿದ್ದೀರಾ ಅಲ್ವಾ, ಸೊ ಅದ್ರ ಪಕ್ಕದಲ್ಲಿ ಇನ್ನೊಂದು ಗೂಡಿದ್ರೆ ಇನ್ನೊಂದು ತುಂಬ ಚೆನ್ನಾಗಿ ಕಾಣುತ್ತೆ ಬ್ರೋ ಅಂತ ತುಂಬ ಕಮೆಂಟ್ ಬಂದಿತ್ತು. ಓಕೆನಾ, ಮತ್ತು ನಾನು ಥಿಂಕ್ ಮಾಡಿದ್ದೆ ಇನ್ನೊಂದು ಪಕ್ಕದಲ್ಲಿ ಗೂಡಿಟ್ಟರೆ ಚೆನ್ನಾಗಿರುತ್ತಲ್ವಾ ಅಂದ್ಬಿಟ್ಟು. ಸೊ 20K ಇನ್ನೊಂದು ಗೂಡು ತರಿಸ್ತಾ ಇದ್ದೀನಿ. ಓಕೆನಾ, ಅದು ನಿನ್ನೆ ಬರೋಕ್ಕಿತ್ತು, ಬಟ್ ಏನಾಯಿತು ಗೊತ್ತಿಲ್ಲ, ಅದು ಸ್ವಲ್ಪ ಆಗಲಿಲ್ಲ. ಸೊ ವಿತಿನ್ ಫೈವ್ ಡೇಸಲ್ಲಿ ಬರೋ ಚಾನ್ಸಸ್ ತುಂಬ ಇದೆ. ಓಕೆನಾ, ಸೇಮ್ ಗೂಡು ಇನ್ನೊಂದು ಮಾಡಿಸ್ತೀನಿ, ಯಾಕಂತಂದರೆ ಪಟ್ಟಾಗಲೆಲ್ಲ ಒಂದೊಂದು ಗೂಡಲ್ಲಿ ಎರಡೆರಡು ಬಿಡ್ತಾ ಇದ್ದೀನಿ, ರೆಕ್ಕೆಗಳು ಡ್ಯಾಮೇಜ್ ಆಗಿಬಿಡ್ತೈತೆ, ಪಟ್ಟಾಗಳು ಬಿಡೋಕ್ಕೆ ಸಿಕ್ಕಲ್ಲ ಆಮೇಲೆ. ಓಕೆನಾ, ಸೊ ಅದರಿಂದ ಇನ್ನೊಂದು ಗೂಡು ತರಿಸ್ತಾ ಇದ್ದೀನಿ. ಓಕೆನಾ, ಇದು ನಿಮ್ಗೆ ಎಲ್ಲರಿಗೂ ಹ್ಯಾಪಿ ಅಂತ ಅಂದ್ಕೊತೀನಿ. ಹೊಸದೊಂದು ಬರ್ತಾ ಇರೋದು ನಮ್ಮ ಗೂಡಲ್ಲಿ. ಮತ್ತು ಕೇಳಿದ್ದೇನಂತಂದರೆ, ಹೊಸ ಅಕ್ಕಿಗಳು ತರೋದಕ್ಕಿಂತ ಮುಂಚೆ ನಾನೇನು ಮಾಡ್ತಾನ ಅಂತ, ನಮ್ಮ ಅಕ್ಕಿಗಳು ಇರೋ ಅಕ್ಕಿಗಳನ್ನೇ ಫಿಲ್ಟರ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ನೋಡ್ತಾ ಇದ್ದೀನಿ. ಯಾವ ಅಕ್ಕಿಲಿ ಏನು ಬರ್ತೈತಾ ಇಲ್ಲೋ ಗೊತ್ತಿಲ್ಲ ನನಗೆ. ಅಂಥ ಅಕ್ಕಿಗಳು ಬೇಡದಿರೋ ಅಕ್ಕಿಗಳನ್ನ, ಅಂದರೆ ಬೇಡದಿರೋ ಅಕ್ಕಿಗಳಂತ ನಾನು ದೇವರನ್ನೇ ಹೇಳ್ತೀನಿ, ನಾನು ಯಾವ್ದಾನ ಅಕ್ಕಿಗಳು ಸೇಲ್ ಬಿಟ್ಬಿಟ್ರೆ ಅಯ್ಯೋ ಯಾವುದೋ ವೇಸ್ಟ್ ಅಕ್ಕಿ ಇದು ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಬೇಡದೇ ಇರೋ ಅಕ್ಕಿ ಅಂತಂದರೆ ಅದು ಒಂದು ಮಿನಿಮಮ್ 4 ಅವರು ಇಲ್ಲ 3 ಅವರು ಆ ಥರ ಟೈಮಿಂಗ್ಸ್ ಇರ್ತೈತೆ. ಓಕೆನಾ, ನನಗೆ ಕೊಡ್ಬೇಕಾದ್ರೆ ಹೇಳ್ಬಿಟ್ಟೆ ಕೊಡೋದು ನಾನು, ಆ ಥರ ಟೈಮಿಂಗ್ಸ್ ಇರ್ತೈತೆ. ಬಟ್ ನನಗೆ ಆ 3 ಅವರಿಂದ 6 ಅವರ್ಗೆ ಹೋಗಬೇಕು. ಆ ಥರ ಅಕ್ಕಿಗಳು ತೊಗೊಬೇಕಾದ್ರೆ ಈ 3 ಅವರು 4 ಅವರ್ ಅಕ್ಕಿಗಳನ್ನ ಸೇಲ್ ಮಾಡ್ತೀನಿ. ಓಕೆನಾ, ಇಲ್ಲ ಅದನ್ನು ಬಿಟ್ಬಿಟ್ಟು ಯಾವುದೋ ವೇಸ್ಟ್ ಅಕ್ಕಿ ರೋಗ ಬಂದಿರೋದು ಕೊಡೋದು ಅವೆಲ್ಲ ಸೀನ್ ಇಲ್ಲ. ಓಕೆನಾ, ಸೊ ಇದೊಂದಾದರೆ ವೆಯ್ಟ್ ಮಾಡಿ, ನಿಮಗೆ ಲೈವಲ್ಲಿ ತೋರಿಸ್ತೀನಿ ನಾನು. ಜಾಸ್ತಿ ದುಡಿತಾ ಇರ್ಬೋದು ಯೂಟ್ಯೂಬಿಂದ ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ರೆ ಅದೆಲ್ಲ ತಪ್ಪು, ದುಡಿತಾ ಇದ್ದೀನಿ ಇಲ್ಲ ಅಂತ ಇಲ್ಲ, ಬಟ್ ಸೀರಿಯಸ್ಸಾಗಿ ಒಪ್ಕೊಬೇಕಂದ್ರೆ ಪ್ರಾಂಪ್ಟಾಗಿ ನನಗೆ ಸ್ಯಾಲ್ರಿ ಬಂದುಬಿಟ್ಟು 2 ಮಂತ್ಸ್ಗೆ 1 ಸಲ ಬರ್ತೈತೆ, ಅದು ಬಂದರೆ
ಟೂ ಮಂತ್ಸ್ಗೆ ಒಂದ್ಸಲ ಎಷ್ಟು ಬರ್ತೈತೆ ಗೊತ್ತಾ? ಹಂಗೆ ಹೇಳಂಗಿಲ್ಲ. ಇಲ್ಲಿ ಪಕ್ಕದಲ್ಲಿ ಒಂದು ಮೊಬೈಲ್ ಕಾಣಿಸ್ತೈತೆ ನೋಡ್ರಿ, ಇಷ್ಟು ಈ ಮೊಬೈಲ್ ತೊಗೊಳ್ಳೋಷ್ಟು 2 ಮಂತ್ಸ್ಗೆ ಒಂದ್ಸಲ ಬರ್ತೈತೆ. ಓಕೆನಾ? ದೆನ್ ನಮ್ಮ ಪಾರಿ ಒಳಗೆ ಊಟಕ್ಕೇನೆ ತಿಂಗಳಿಗೆ 2,500 ರೂಪಾಯಿ ಖರ್ಚಾಗ್ತೈತೆ ಅಂತ ಇಟ್ಕೊಳ್ರಿ. ಓಕೆನಾ? ದೊಡ್ಡ ಮೇವಿಗೆ ಎಲ್ಲದಕ್ಕೂ ಸೇರಿ ಆಗ್ತೈತೆ, ಇಲ್ಲ ಅಂತ ಇಲ್ಲ, ಆಗುತ್ತೆ. ಓಕೆನಾ? ಮೆಡಿಸನ್ಸ್ಗೆ ಒಂದು 500 to 600, 700, 3,000 ಬೇಕೇ ಬೇಕು ತಿಂಗ್ಳಿಗೆ ಪಾರಿ ಒಳಗೇನೆ. ಓಕೆನಾ? ಅದರಲ್ಲಿ ಎಕ್ಸ್ಟ್ರಾ ಪಾರಿ ಒಳ ಹೊಸ ತರಲ ನಾನು, ಇಲ್ಲಾಂತಂದರೆ ಗೂಡ್ ಮಾಡಿಸ್ಲ, ಮನೆ ಕೊಡ್ಲ, ಏನು ಮಾಡಲಿ ಹೇಳ್ರಿ? ಓಕೆನಾ? ಸೊ ಐಫೋನ್ ತೊಗೊಂಡೆ. ಐಫೋನ್ ತೊಗೊಂಡಿದ್ದು ಯೂಟ್ಯೂಬ್ ನಂಬ್ಕೊಂಡು ತೊಗೊಳ್ಲಿಲ್ಲ ನಾನು, ಪರ್ಸ್ನಲಾಗಿ ನಾನೇ ಸ್ವಲ್ಪ ಕೆಲ್ಸಕ್ಕೆ ಹೋಗ್ಕೊಂಡು ತೊಗೊಂಡಿರೋದು. ಓಕೆನಾ? ಅಂದ್ರೆ ತೊಗೊಂಡಿದ್ದು ಪರ್ಪಸ್ ಬಂದುಬಿಟ್ಟು ಯೂಟ್ಯೂಬ್ ಅಂತಾನೆ. ಓಕೆನಾ? ನಿಮಗೆಲ್ಲ ಒಳ್ಳೆ ಕ್ವಾಲಿಟಿ ವೀಡಿಯೋಸ್ ಕೊಡೋಣ ಅಂದ್ಬಿಟ್ಟು ತೊಗೊಂಡಿದ್ದು, ಬಟ್ ತೊಗೊಂಡಿದ್ದು ಯೂಟ್ಯೂಬ್ ದುಡ್ಡಲ್ಲ. ಸೊ ಜಸ್ಟ್ ಈ ಕಡೆ ನಾವು ಲುಕ್ ಮಾಡೋಣ, ಒಂದೇ ಒಂದು ನಿಮಿಷ ತೋರಿಸ್ತೀನಿ ನಾನು ನಿಮಗೆ. ನಂದು ಮೋಸ್ಟ್ ಪಾಪ್ಯುಲರ್ ವಿಡಿಯೋ ಯಾವುದು ಅಂತಂದರೆ, ನಾನು ಜಾಸ್ತಿ 100K 200K ಯಾವುದು ಓಡಿಲ್ಲ ನಂದು. ಕಾಸ್ಟ್ ಆಫ್ ಮೈ ಪಿಜನ್ಸು ಇನ್ ಕನ್ನಡ. ಓಕೆನಾ? ಕಾಸ್ಟ್ ಆಫ್ ಮೈ ಪಿಜನ್ಸ್ ಇನ್ ಕನ್ನಡ ಅಂತ ಹೊಡೆದ್ರೆ ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ನಮ್ಮದೇ ಬರೋದು ಫಸ್ಟ್ ವಿಡಿಯೋ, ಅದು ಒಂದು ವಿಡಿಯೋ. ಆದರೆ ಇನ್ನೊಂದು ವಿಡಿಯೋ ಇಲ್ಲಿ ಬರ್ತೈತೆ ನೋಡ್ರಿ. ಓಕೆನಾ? ಇದು ಬಂದ್ಬಿಟ್ಟು ಸೆಕೆಂಡ್ ವಿಡಿಯೋ. ಐ ಓಕೆನಾ? ಇದು ಬಂದ್ಬಿಟ್ಟು ಸೆಕೆಂಡ್ ವಿಡಿಯೋ ಕೆಳಗಡೆ ತಾರಿಸ್ತಾ ಇರೋದು. ಆ ಸೆಕೆಂಡ್ ವಿಡಿಯೋ ಬಂದ್ಬಿಟ್ಟು 50K ಹೊಡೆಯುತ್ತೆ. ಓಕೆನಾ? ಅದೊಂದೇ ಹೈಯೆಸ್ಟ್ ಹೊಡಿರೋದು ನಮ್ಮ ಚಾನಲಲ್ಲಿ, ನನಗೆ ಗೊತ್ತಿರೋ ರೀತಿ. ಚೆಕ್ ಮಾಡಿಲ್ಲ ನಾನು, 1 ಇಯರ್ ಆಗೈತೆ ಆ ವಿಡಿಯೋ ಬಿಟ್ಟು. 1 ಇಯರ್ಗೆ 50K ಹೊಡೆಯಿದೆ. ಓಕೆನಾ? ಆ 50K ಓಡಿರೋದ್ರಲ್ಲಿ 50K ಹೊಡೆಯುತ್ತೆ. ಆ 50K ಎಷ್ಟು ದುಡ್ಡು ಬಂದೈತೆ ಅಂತ ನೋಡೋಣ. ಓಕೆನಾ? ನಿಮಗೆ ತೋರಿಸ್ಕೊಡ್ತೀನಿ ನಾನು ಇಲ್ಲೇ ನೋಡಿ. ರೀಚ್ ಬಂದ್ಬಿಟ್ಟು 50K. ಓಕೆನಾ? 50K ಇನ್ನೂ ಇಂಪ್ರೂವ್ ಆಗುತ್ತಂತೆ ಈ ವಿಡಿಯೋ. ಇನ್ನೂ ಬಂದ್ಬಿಟ್ಟು 549.1K ಇನ್ನೂ ಇಂಪ್ರೂವ್ ಆಗುತ್ತೆ ಅಂತ ಐತೆ. ವಾಚ್ ಟೈಮ್ ಅವರ್ಸ್ ಬಂದ್ಬಿಟ್ಟು ಇದರಲ್ಲೇ ನನಗೆ 1,000 ಬಂದುಬಿಡೈತೆ ವಾಚ್ ಟೈಮ್ ಅವರ್ಸು. ಅಂದರೆ 4,000 ಗಂಟೆಯಲ್ಲಿ 1.5 ಗಂಟೆ ಇದರಲ್ಲೇ ಬಂದುಬಿಡೈತೆ ನನಗೆ. ಓಕೆನಾ? 1.5 ಗಂಟೆ ಇದರಲ್ಲೇ ಬಂದುಬಿಡೈತೆ. ನೋ ಡಾಟಾ ರೆವೆನ್ಯೂ. ರೆವೆನ್ಯೂಗೆ ಬಂದರೆ ಇದರಲ್ಲಿ ಒಂದು ನಿಮಿಷ, ಲಾಸ್ಟ್ 7 ಡೇಸಲ್ಲಿ ಎಷ್ಟು ಬಂದಿದೆ ನೋಡಿ ತೋರಿಸ್ತೀನಿ ನೋಡಿ. 50K ಓಡಿರೋದ್ರಲ್ಲಿ ಲಾಸ್ಟ್ 7 ಡೇಸಲ್ಲಿ ಬರೀ ಎಷ್ಟು ಹೇಳಿ, 7 ರೂಪಾಯಿ ಟು ಸಾರಿ 13 ರೂಪಾಯಿ. ಲೈಫ್ ಟೈಮ್ ನೋಡೋಣ, ಲೈಫ್ ಟೈಮಲ್ಲಿ 50K 50,000 ಜನ ನೋಡಿರೋ ವಿಡಿಯೋದಲ್ಲಿ ನಾನು ಮಾಡಿರೋವಂಥ ದುಡ್ಡು ಕಾಣಿಸ್ತಾ ಇದೆ ಎಲ್ಲರಿಗೂ? ಉಲ್ಟಾ ಕಾಣಿಸ್ತೈತೆ ಗುರು. ಅದು ಹಿಂಗಿಕೊಬೇಕು ಎಷ್ಟು ಗೊತ್ತಾ? 703 ರೂಪಾಯಿ 34 ಪೈಸೆ ಗೊತ್ತಾಯ್ತಲ್ವಾ? 50K ಹೊಡೆದ್ರೇ 730 ರೂಪಾಯಿ ಬರೋವಂಥ ವಿಡಿಯೋಗೆ ಇನ್ನೆಲ್ಲಿ ಬರ್ತಿರ್ತೈತೆ ನಿಮಗೆ ಹೇಳಿ. ಓಕೆನಾ? ಸೊ ಇದು ಬಂದ್ಬಿಟ್ಟು ಎಕ್ಸಾಕ್ಟ್ ಮ್ಯಾಟರು. 703 ರೂಪಾಯಿ 50K ಓಡಿರುತ್ತೆ, ಓಡಿರೋದಕ್ಕೆ ಬಂದಿದ್ರೆ ಡೈಲಿ 1,000 2,000 ವ್ಯೂಸ್ ಓಡೋದಕ್ಕೆ ಡೈಲಿ ನಂದು 1 ದಿವ್ಸಕ್ಕೆ 3,000 ವ್ಯೂಸು. ಓಕೆನಾ? ಅದನ್ನು ಫಿಕ್ಸ್ ಇಕ್ಕೊಳ್ರಿ, 3,000 ವ್ಯೂಸು. ಆ 3,000 ವ್ಯೂಸ್ಗೆ ಎಷ್ಟು ಬರ್ತೈತೆ ಅಂತ ತೋರಿಸ್ತೀನಿ ರೀ ನಿಮಗಿಲ್ಲೇ ಗೊತ್ತಾಗುತ್ತೆ ನಿಮಗೇನೆ. ಕಂಟೆಂಟ್ಗೆ ಹೋದ್ರೆ ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ದೆ, 3.7K ಹೊಡೈತೆ. ಓಕೆನಾ? 3.7K 3.7K ಪ್ರೊಸೆಸಿಂಗ್ ಟೈಮ್ ಹಿಡಿಯುತ್ತೆ ಅನಿಸುತ್ತೆ, ಮೋಸ್ಟ್ಲಿ ಗೊತ್ತಿಲ್ಲ ನನಗೆ. ಪ್ರೊಸೆಸಿಂಗ್ ಟೈಮ್ ಹಿಡಿದ್ರೆ ಅಯ್ಯೋ ಆಗಲ್ವಲ್ಲ ತೋರ್ಸೋಕ್ಕೆ. ನೋಡೋಣ, ಪ್ರೊಸೆಸಿಂಗ್ ಟೈಮ್ ಎಲ್ಲ ಇಲ್ಲ ಅಂತಂದರೆ ನಾನು ತೋರಿಸ್ತೀನಿ. ಓಕೆನಾ? 3.7K 3.7K ಅಲ್ಲಿ ನಾನು ದುಡ್ದಿರೋಂಥ ದುಡ್ಡು ನೋಡ್ರಪ್ಪ, ನೀವೆ ಕಂಡುಬಿಟ್ಟು ನೋಡ್ರಿ ಎಷ್ಟು ಹೇಳ್ರಿ. 27.26 ಪೈಸೆ 27 ರೂಪಾಯಿ 26 ಪೈಸೆ ನಾನು ದುಡ್ದಿರೋದು. ಓಕೆನಾ? ಇನ್ನೆಲ್ಲ ಇದು ಗುರು. ಓಕೆನಾ? ಏನು ಸಿಕ್ಕಲ್ಲ. ಓಕೆನಾ? ಯೂಟ್ಯೂಬಿಂದ ಏನು ಆ ಥರ ದೊಡ್ಡ ಇನ್ಕಮ್ಮು ಏನೂ ಇಲ್ಲ. ಅಂದರೆ ಇದಕ್ಕಿಲ್ಲ, ಅಂದರೆ ಪಾರಿವಾಳ ನಾವು ಮಾಡ್ತಾರೋ ವಿಡಿಯೋಗಿಲ್ಲ. ನಾ ಟೆಕ್ಸ್ಗೆ ಹೋಗಿ ಟೆಕ್ ಕಡೆ ಎಲ್ಲ ಐತೆ,
ಬೇರೆ ಬೇರೆ ಇದ್ರ ಮೇಲೆಲ್ಲ ಐತೆ, ಪಾರಿವಾಳಕ್ಕೆ ಅಷ್ಟಕ್ಕಷ್ಟೇ. ಹಂಗಂತ ವೀಡಿಯೋ ಮಾಡಲ್ಲ, ಬಿಟ್ಬಿಡ್ತೀನಿ ಅಂತ ನಾನು ಯಾವತ್ತು ಹೇಳಲ್ಲ. ಯಾಕಂತಂದರೆ ಕಾಸು ಬರಲಿ ಬರದೇ ಇರಲಿ, ನೀವು ಕೊಡ್ತಾ ಇರೋ ಸಪೋರ್ಟು ನನಗೆ ಅಷ್ಟು ಮೋಟಿವೇಟ್ ಮಾಡ್ತೈತೆ, ಅಷ್ಟು ಅಂದರೆ ಅಷ್ಟು ಮೋಟಿವೇಟ್ ಮಾಡ್ತೈತೆ. ಇನ್ನೂ ವೀಡಿಯೋಸ್ ಬಿಡೋಣ, ಇನ್ನೂ ಬಿಡೋಣ ವೀಡಿಯೋಸು, ಒಂದಲ್ಲ ಒಂದು ದಿವಸ ನನಗೂ ಇನ್ನೂ ಜಾಸ್ತಿ ರೆವೆನ್ಯೂ ಬರ್ಬೋದು ಅಂದ್ಕೊಳ್ಳೋ ಥಿಂಕಿಂಗಲ್ಲೇ ಇದ್ದೀನಿ. ಅದು ಬರುತ್ತಾ ಬಿಡುತ್ತಾ ಗೊತ್ತಿಲ್ಲ, ಬರ್ಬೋದು ಅಂದ್ಕೊಂಡೇ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಹೇಳೋದಿಷ್ಟೆ, ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಒಂದಲ್ಲ ಒಂದು ದಿವಸ ನಮಗೂ ಆ ಥರ ರೆವೆನ್ಯೂ ಬರುತ್ತೆ. ನಾನು ನಿಮಗೆ ಕೊಡೋ ಗ್ಯಾರಂಟಿ ಏನಂತಂದರೆ, ಇನ್ನು ಒಂದು ತ್ರೀ ಅಥವಾ ಫೋರ್ ಇಯರ್ಸಲ್ಲಿ ಸ್ವಂತ ದಾವಡಿ ಆಗುತ್ತೆ ನಮ್ದೇ. ಸೊ ಆವಾಗ ಇನ್ನೂ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಸ್ವಂತ ಮನೆ ಆದಮೇಲೆ ಓಕೆನಾ? ಸೊ ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಹೆಂಗೆ ಮೂವ್ ಆನ್ ಆಗ್ತಾಯಿದೆ ಅಂದ್ಬಿಟ್ಟು. ನೋಡೋಣ ಈ ತಿಂಗಳು ಬರ್ಬೋದಾ ಇಲ್ಲಾಂದರೆ. ನನಗೆ ಆಲ್ಮೋಸ್ಟ್ ಇವಾಗ ಬಂದಿರೋ ಸ್ಯಾಲ್ರಿ ಎಲ್ಲದು ಏನು ಗೊತ್ತಾ, ಎರಡು ತಿಂಗಳು ಸೇರಿಸಿ ಒಂದ್ಸಲಿ ಅದೇ ಥರ ಬರ್ತಾ ಇರೋದು. ನೋಡೋಣ ಈ ತಿಂಗಳು ಬಂದಮೇಲೆ ನೆಕ್ಸ್ಟ್ ತಿಂಗಳು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಅದಕ್ಕೆ ನಿಮ್ಗೆ ಏನು ಕೇಳ್ತಾ ಇಲ್ಲ, ಜಸ್ಟ್ ವೀಡಿಯೋ ನೋಡೋರೆಲ್ಲ ಏನು ಮಾಡಿರಿ ಅಂತಂದರೆ ಒಂದೇ ಒಂದು ಲೈಕ್ ಹಾಕ್ಕೊಳ್ರಿ. ಓಕೆನಾ? ಲೈಕ್ ಹಾಕೋದ್ರಿಂದ ಏನಾಗ್ತೈತೆ ಅಂದರೆ ಸ್ವಲ್ಪ ರೆಕಮೆಂಡ್ ಹೋದರೆ ಅವಾಗ ಸ್ವಲ್ಪ ನಮಗೆ ಸಿಗ್ತಾ ಇದೆ ಓಕೆನಾ ವ್ಯೂಸು. ಸೊ ಆಲ್ರೆಡಿ ಸರಿಯಾಗಿ ಕುಯ್ದಿದ್ದೀನಿ, ನಿಮಗೆ ತಲೆಗೆ ಶೂಟ್ ಮಾಡಿದ್ದೀನಿ. ಇನ್ನು ಕುಯ್ದ್ರೆ ಮಕ್ಕಳಿಗೆ ಚಾನ್ಸಸ್ ಇರುತ್ತೆ. ಸೊ ವೀಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಓಕೆನಾ? ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋಣ. ಈ ವಿಡಿಯೋ ಹೆಂಗಿತ್ತು ಒಂದು ಕಮೆಂಟ್ ಹಾಕಿ. ಒಂದು ಸೆಕೆಂಡ್, 20K ಫ್ಯಾಮಿಲಿ ಕಂಪ್ಲೀಟ್ ಮಾಡಿದ್ವಿ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಕೇಳ್ಕೊತಾ ಇದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಗೊತ್ತಲ್ವಾ, ಕನ್ನಡ ಬೆಳೆಸಿ ಕನ್ನಡಿಗರನ್ನು ಉಳಿಸಿ ಅಂತ ಕೇಳ್ಕೊತ ಟೇಕ್ ಕೇರ್ ಗೈಸ್, ಬಾಯ್.